ಲೋ ರಾಕಿ, ನಿಂಗೇನಾದರೂ ಬುದ್ಧಿ ಇದೆಯೇನೋ? ನೀನೇನಾದರೂ ಅವ್ರ ಕೈಯಲ್ಲಿ ಒದೆ ತಿಂದರೆ ನಾವಿಷ್ಟು ದಿನ ಹವಾ ಮೇಂಟೈನ್ ಮಾಡಿರೋದೆಲ್ಲ ಗಾಳಿಲಿ ತೂರ್ಕೊಂಡೋಗ್ಬಿಡುತ್ತೆ. ಅದಕ್ಕೆ ಕರೆಕ್ಟಾಗಿ ಟೈಮ್ ನೋಡಿ ಸ್ಕೆಚ್ ಹಾಕಿ ಹೊಡಿಯೋಣ. ಈಗ ಬಾ, ಹೋಗೋಣ, ಬಾರೋ. ಬಂಡ್ರು, ಹೋಗೋಣ ಹೋಗೋಣ ಹೋಗೋಣ. ವಾರೇ ವಾ, ಚಿಂದಿ ಚಿಂದಿ ಉಡಾಯಿಸ್ಬಿಟ್ರಿ ಈ ಚಿಂದಿ ಚೋರ್ ನನ್ನ ಮಕ್ಕಳಿಗೆ. ಇಷ್ಟು ದಿನ ಈ ಕಾಲೇಜಲ್ಲಿ ಗಂಡಸ್ತನ ಇರೋ ಗಂಡಸ್ರೇ ಇಲ್ಲ ಅನ್ಕೊಂಡಿದ್ದೆ, ಆದ್ರೆ ಇವತ್ ಕನ್ಫರ್ಮ್ ಆಯ್ತು ಇದಾರೆ ಅಂತ. ಅದಾಗಿರ್ಲಿ, ನನ್ನ ಹೆಸರು ಡಾಲಿ. ನೀವು ಬೇಕಾದ್ರೆ ಡಾಲ್ ಅಂತ. ನೀವೆಲ್ಲ ಈ ಕಾಲೇಜಿಗೆ ಹೊಸ ಹುಡುಗರು ಅಂತ ಕೇಳ್ಪಟ್ಟೆ. ನಿಮ್ಮ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ಆದರೂ ಈ ಕಾಲೇಜು ಗೌರವ ನನ್ನ ಮರ್ಯಾದೆ ಉಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಪ್ಪ. ತಪ್ಪು ಮಾಡ್ದಾಗ್ತಿದ್ದವರು ತಂದೆ ತಾಯಿಗಳು, ಜೀವನದಲ್ಲಿ ಮುಂದೆ ಬರೋಕ್ಕೆ ಮಾರ್ಗದರ್ಶನ ನೀಡೋರು ಗುರುಗಳು, ಅಂಥದ್ರಲ್ಲಿ ನಿಮ್ಮ ಹತ್ರ ಕೆಟ್ಟದಾಗ ನಡ್ಕೊಂಡ್ರೆ ನಮ್ಮಿಂದ ಸಹಿಸೋಕ್ಕಾಗಲ್ಲ ಮೇಡಮ್. ಸಖತ್ತಾಗಿ ಬಾರಿಸಿದ್ರಿ, ಅಷ್ಟೊಂದು ಸಿಟ್ಟು ಹೆಂಗೆ ಬಂತು? ಅಲ್ಲೇ ಹೊಡಿಬೇಕು ಅಂದ್ಕೊಂಡ್ವಿ, ನೀವು ಬೇರೆ ದೇವಸ್ಥಾನ ಅಂದ್ರಿ, ದೇವಸ್ಥಾನದಲ್ಲಿ ಗಲಾಟೆ ಯಾಕೆ ಅಂತ ಹೊರಗಡೆ ಕರ್ಕೊಂಬಂದು ಚಚ್ಚಿದ್ವಿ. ತುಂಬ ತುಂಬ ಥ್ಯಾಂಕ್ಸ್ ರಪ್ಪ. ಏನು ಬೋರ್ಸಿದ್ರಿ ಸರ್? ನಿಮ್ಮ ಕೈಯಾಗೇನು ಕರೆಂಟ್ ಗಿರೆಂಟ್ ಪಾಸ್ ಆತೇನ್ರಿ? ಹೆಂಗೆ 1000 watts ಪವರ್ ಹಾಕಿ ಚರ್ಚ್ ಪೀಸ್ ಹಾಕ್ದಂಗೆ ಆಯ್ತ್ರಿ ಸರ? ಸರ, ನಿಮ್ಮ ಆ ಕೈಗಳಿಗೆ ಶೇಕ್ ಹ್ಯಾಂಡ್ ಮಾಡ್ಬೇಕಂತೇಳಿ ಆಸೆ ಆಗೈತ್ರಿ ಸರ. ಯಾಕಂದ್ರೆ ಆ ಪವರಲ್ಲಿರುವ ವೋಲ್ಟೇಜು ನನಗೂ ಸ್ವಲ್ಪ ಟ್ರಾನ್ಸ್ಫರ್ ಆಗ್ಲಿರಿ ಸರ. ಓಹೋ, ನಾ ಶೇಕ್ ಹ್ಯಾಂಡ್ ಮಾಡಿದ್ರೆ ಆ ಪವರ್ ನಿನಗೆ ಬರ್ತಿದ್ರೆ ಖಂಡಿತ ಮಾಡೋಣ. ನನ್ನ ಹೆಸರು ಶಾಸ್ತ್ರಿ ಅಂತ ಹೇಳಿ ನನ್ನ ಸ್ನೇಹಿತರು ನನಗೆ ನಮ್ಮ ಅಂತ ಕರೀತಾರ್ರಿ. ಇವ್ರ ಹೆಸರು ಪ್ರಜ್ವಲ್ ಆ್ಯಂಡ್ ಉಜ್ವಲ್. ಕಾಲೇಜಿಗೆ ಅಟೆಂಡ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಸಿನಿಮಾ ಥಿಯೇಟ್ರಾಗ ಕಾಯಂ ಅಟೆಂಡೆನ್ಸ್ ಹಾಕ್ತಾರೆ ನೋಡ್ರಿ. ಆಮೇಲೆ ಇವರು ಕನ್ನಡದಾಗ ಯಾವ್ದಾರ ಸಿನಿಮಾ ರಿಲೀಸ್ ಆಗ್ಲಿರಿ, ಆದ್ರೆ ಫಸ್ಟ್ ಡೇ ಫಸ್ಟ್ ಶೋ ಗ್ಯಾರಂಟಿ ಹಾಜರಾಗಿರ್ತಾರೆ ನೋಡ್ರಿ. ಒಬ್ರಿಗೊಬ್ರು ಹಾವು ಮುಂಗ್ಸಿ ತರ ಹೊಡೆದಾಡ್ತಾ ಇದ್ರು, ಪರಸ್ಪರ ಪ್ರೀತಿಯಿಂದ ಇರ್ತಾರೆ ನೋಡ್ರಿ. ಇಂಟ್ರೆಸ್ಟಿಂಗ್, ತುಂಬಾ ಇಂಟ್ರೆಸ್ಟಿಂಗ್ ನೋಡ್ರಿ. ಕೈ ಮತ್ತ ನನ್ನ ಹೆಸರು ಪ್ರೀತಿ, ನಾನು ಯಾರನ್ನು ಪ್ರೀತಿ ಮಾಡ, ಪ್ರೀತಿ ಮಾಡಿದ್ರೆ ಮುಂದೆ ಮದುವೆ ಆಗ್ಬೇಕು, ಮದುವೆ ಆದ್ಮೇಲೆ ಮಕ್ಕಳಾಗುತ್ತೆ, ಆಮೇಲೆ ಸಂಸಾರ ತಾಪತ್ರಯ ಯಾರಿಗ್ ಬೇಕು ಅದಕ್ಕೆ ಬಿಂದಸ್ ಆಗಿರೋಣ ಅಂತ. ನಮ್ದೇನಿದ್ರು ಓನ್ಲಿ ಫ್ರೆಂಡ್ಶಿಪ್. ಇವನ್ ಹೆಸರು ಸ್ಟೈಲ್ ರಾಜ ಅಂತ ಹೇಳ್ರಿ. ಮಾರ್ಕೆಟ್ ಯಾವ್ದಾದ್ರು ಹೊಸ ಟ್ರೆಂಡ್ ಬರ್ಲಿ, ಹೊಸ ಸ್ಟೈಲ್ ಬರ್ಲಿ, ಹಾಕೊಂಡ ಕಾಲೇಜ್ ಬರ್ಲಿ, ಒಂದ್ಸಲ ಇಲ್ ಬಳಸ್ತಾನ, ಒಂದ್ಸಲ ಇಲ್ ಬಳಸ್ತಾನ, ಒಂದ್ಸಲ ಇಲ್ ಬಳಸ್ತಾನ, ಒಂದೊಂದ್ಸಲ ಮೇಕೆ ಗಡ್ಡ ಬಿಡ್ತಾನ್ರಿ, ಒಂದೊಂದ್ಸಲ ಇವ ಹೆಂಗ್ಸ ಗಂಡ್ಸ ಅನ್ನೋದಕ್ಕ. ಸರ್, ಆಗಿನ ಕಾಲ್ ಚಾರ್ಲಿ ಚಾಪ್ಲಿನಿಂದ ಹಿಡಿದು ಈಗಿನ ಕಾಲದ ಹನಿ ಸಿಂಗ್ ಅವ್ರಿಗೂ ಎಲ್ಲಾ ಡ್ರೆಸ್ಗಳ ಕಲೆಕ್ಷನ್ ನನ್ನ ಹತ್ರ ಇದೆ.